ಯಾವುದೇ ಜಮೀನುಗಳಿಗೆ ಇವತ್ತು ವಕ್ಕ ಆಸ್ತಿಗಳಲ್ಲ, ಅದು ರೈತರ ಜಮೀನುಗಳು. ತೇಜಸ್ವಿ ಸೂರ್ಯ ಅವರಿಗೆ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ತೇಜಸ್ವಿ ಸೂರ್ಯ ಅವರ ಬಗ್ಗೆ ಒಂದೇ ಒಂದು ಇಂಚನ್ನು ಕೂಡ ನಾವು ರೈತರಾಗ್ಲಿ ಖಾಸಗಿಯವರಾಗ್ಲಿ ಭೂಮಿಯನ್ನು ವಕ್ಗೆ ಅದನ್ನು ತಪ್ಪಾಗಿ ಅದನ್ನು ಬಿಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. ಅದು ತಪ್ಪಾಗಿ ನಂಬುದನ್ನ ಮನವಾಳ ಗ್ರಾಮನೇ ಅಲ್ಲ, ಅದು 1200 ಎಕರೆ ಏನಿದೆಯಲ್ಲ, ದಟ್ ಈಸ್ 1200 ಎಕರೆಯಲ್ಲಿ 11 ಎಕರೆ ಬಿಟ್ಟರೆ ಉಳಿದಿದ್ದೆಲ್ಲವೂ ಕೂಡ ವಿಜಯಪುರ ನಗರದ ಮಹಾಲ್ ಬಗಾಯತ್ ಏರಿಯಾ ಅಂತ ಬರ್ತದೆ. ಆ ಮಹಾಲ್ ಬಾಗಾಯತ್ ಸರ್ವೆ ನಂಬರ್ಸ್ ಹನುವಾಡಾಗಿ ತಪ್ಪಾಗಿ ತುರುಸು ಆಗಿ ತಿಕ್ಕೋಡದನ್ನು ಮನವಾಡಾಗಿ ತಪ್ಪಾಗಿ ತುರುಸು ಆಗಿ ರೈತರನ್ನ ಹೇಳ್ತಾ ಇದ್ರೆ ರೈತರದ್ದು ಯಾವುದನ್ನು ಕೂಡ ಈಗ ಪ್ರಶ್ನೆ ಬರೋದಿಲ್ಲ. ಈಗ ವಕ್ಫ್ ಆಸ್ತಿಗಳು ವಕ್ಫ್ ಆಸ್ತಿ ಜೊತೆ ಇದಾವೆ. ಈ ಗೊಂದಲ ಆಗಿದ್ದು ಬಿಟ್ಟರೆ ಬ್ಯಾರ್ಲಿನ ಕೂಡ ಗೊಂದಲ ಇಲ್ಲ. ಅಲ್ಲಿ ತೇಜಸ್ವಿ ಸೂರಿ ಈಗ ಬಂದಿದ್ದಾರೆ ರಾಜಕೀಯ ಮಾಡಕ್ಕೆ. ನಾನು ಅವತ್ತು ಹೇಳಿದ್ದೀನಿ, ಅವತ್ತು ಹೇಳೋದು ಅಷ್ಟೇ ಅಲ್ಲ, ಸ್ಟೇಟ್ಮೆಂಟ್ ವಿಷಯ ಮಾಡಿದ್ದೀನಿ. ಮಾಹಿತಿ ಅಂದರೆ ನಾನು ಅವತ್ತು ಕೂಡ ನನಗೆ ಆ ರೈತರು ಬಂದಾಗ ನಾನು ಹೇಳಿದ್ದೆ, ಬಹುಶಃ ಇದು ಗೊಂದಲದಲ್ಲಿ ಅದು ಸಹ ತಪ್ಪಾಗಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅಂತೇಳಿ. ಈಗ ಅದು ಕನ್ಫರ್ಮ್ ಕೂಡ ಅದು ದೋಸ ಆಗಿದೆ. ಅದನ್ನು ಇವತ್ತು ನಾನು ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಮಾಧ್ಯಮ ರಿಲೀಸ್ ಮಾಡಿದ್ದಾರೆ. ಒಟ್ಟು ಸುಮಾರು 11 ಎಕರೆ ಮಾತ್ರ ಅದರಲ್ಲಿ ಇದಾಗಿದೆ. ಹೀಗಾಗಿ ರೈತರ ಯಾವುದೇ ಜಮೀನುಗಳಿಗೆ ಇವತ್ತು ವಕ್ಕ ಆಸ್ತಿಗಳಲ್ಲ, ಅದು ರೈತರ ಜಮೀನುಗಳು. ಗೆಜೆಟ್ ನೋಟಿಫಿಕೇಶನ್ನಲ್ಲಿ ಇದು ತಪ್ಪಾಗಿ ಇದು ಆಗಿ ವಿಜಯಪುರ ಮಹಲ್ ಬಗಾಯತ್ ಬಿಟ್ಟು ಹನುವಾಳ್ ಗ್ರಾಮ ಅಂತ ಹೇಳಿ ತುಂಬ ಸಹ ಹೀಗೆ ಇಷ್ಟೆಲ್ಲ ಗೊಂದಲ ಸೃಷ್ಟಿ ಆಗಿತ್ತು. ನನಗೆ ಅವತ್ತೇ ಗೊತ್ತಿತ್ತು, ನನಗೆ ರೈತರು ಕೂಡ ಹೇಳಿದರು, ನನಗೆ ತಹಶೀಲ್ದಾರ್ ಕೂಡ ಮಾಹಿತಿ ಕೊಟ್ಟಿದ್ದರು. ನಾನು ತಕ್ಷಿ ಇವತ್ತು ಅದು ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಇದು ಮಾಡಿದ್ದಾರೆ, ನಾನು ಕೂಡ ಅದನ್ನು ಟ್ವೀಟ್ ಮಾಡಿದ್ದೀನಿ. ಹೀಗಾಗಿ ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಒಂದನೇದಾಗಿ ನಾನು ರೈತರ ಜೊತೆ ಮೀಟಿಂಗ್ ಮಾಡಿ ಅವ್ರಿಗೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ತಹಶೀಲ್ದಾರ್ ಸಮ್ಮುಖದಲ್ಲಿ ಇದು ಮಾಡಿಕೊಟ್ಟು ಅಷ್ಟೇ ಅಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೆ. ವಿಜಯಪುರ ಜಿಲ್ಲೆಯ ಎಲ್ಲ ವಕ್ಫ್ ಆಸ್ತಿಗಳಿದಾವೆ, ವಕ್ಫ್ದವರು ನೋಟಿಸ್ ಕೊಡಿ, ಉತ್ತರ ತಗೊಳ್ಳಿ. ನಾನು ಬಂದು ಖುದ್ದಾಗಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮೀಟಿಂಗ್ ಮಾಡಿ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಮ್ಮ ರೆವಿನ್ಯೂ ರೆಕಾರ್ಡ್ಸ್ ಏನಿರ್ತವೆ, ಕಂದಾಯ ರೆಕಾರ್ಡ್ಸ್ ಎಲ್ಲ ಪರಿಶೀಲನೆ ಮಾಡಿ ಕಾನೂನಾತ್ಮಕವಾಗಿ ಮತ್ತು ದಾಖಲಾತಿಯನ್ನು ಇಟ್ಕೊಂಡು ದಿವಸ ನಾನೇ ಖುದ್ದಾಗಿ ದಿವಸ ಬಗೆಹರಿಸೋದಾಗಿ ದಿವಸ ನಾನು ಹೇಳಿದೆ. ಮತ್ತೆ 8 ದಿವಸ ನಾನು ಮಾತ್ರ ಮತ್ತೊಂದು ದಿವಸ ಅದನ್ನ ಇವಾಗ ಮೀಟಿಂಗ್ ಮಾಡ್ತೀನಿ. ಆದರೆ ಇಷ್ಟು ಮಾತ್ರ ಈಗ ಹೇಳ್ತೇನೆ, ಇದೇನು ಮಾಧ್ಯಮದಲ್ಲಿ ಒಂದು ದಿವಸ ರಾಷ್ಟ್ರೀಯ ಮಾಧ್ಯಮದಲ್ಲಿ ವಿಶೇಷವಾಗಿ ಏನು ವರದಿಯಾಗಿದೆ ಹನುವಾಳ್ ಗ್ರಾಮದಲ್ಲಿ, ಏನು ನಮ್ಮ ತೇಜಸ್ವಿ ಸೂರ್ಯ ಅವರಿಗೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ತೇಜಸ್ವಿ ಸೂರ್ಯ ಅವರ ಬಗ್ಗೆ 1200 ಎಕರೆಯಲ್ಲಿ ಇವತ್ತು ಕೇವಲ 11 ಎಕರೆ ಮಾತ್ರ ಇವತ್ತು ಅಲ್ಲಿ ವಕ್ಫ್ ಭೂಮಿ ಇದೆ. ಉಳಿದಂತ ಏನು ಜಮೀನೇನಿದೆ ಅದು ರೈತರಿಗೆ ಸೇರುವಂಥದ್ದು. ಅದು ನನ್ನ ಮತಕ್ಷೇತ್ರ, ನನ್ನ ಮತಕ್ಷೇತ್ರದಲ್ಲಿ ನನ್ನ ರೈತರಿಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ದಿವಸ ಯಾವುದೂ ಕೂಡ ನಾವು ಅನ್ಯಾಯ ಮಾಡಿಕೊಡೋಕ್ಕಾಗಲ್ಲ. ಒಂದೇ ಒಂದು ಇಂಚನ್ನು ಕೂಡ ನಾವು ರೈತರಾಗಲಿ ಖಾಸಗಿಯವರಾಗಲಿ ಭೂಮಿಯನ್ನು ವಕ್ಫ್ಗೆ ಅದನ್ನು ದಿವಸ ತಪ್ಪಾಗಿ ಅದನ್ನು ದಿವಸ ಬಿಡಲಿಕ್ಕೆ ನಾವು ಸಾಧ್ಯ ಇಲ್ಲ ಅನ್ನೋದನ್ನು ಮಾತನ್ನು ಭಾಳ ಪುನರ್ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ. ತಮ್ಮ ಏನು ಅಲ್ಪಸಂಖ್ಯಾತ ಇಲಾಖೆಯಿದೆ, ಅದರ ವಕ್ಫ್ ಮತ್ತು ಎಲ್ಲ ಬರೋದ್ರಿಂದ ಅವರು ಬಂದು ಸ್ವಾಭಾವಿಕ ತಮ್ಮ ಇಲಾಖೆಯ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ವಕ್ಫ್ ಆಸ್ತಿಗಳನ್ನ ಎಲ್ಲವನ್ನು ಸರಿಯಾಗಿ ನಮೂದನೆ ಮಾಡಿ ಎಲ್ಲವನ್ನು ಕೂಡ ನೀವು ರಕ್ಷಣೆ ಮಾಡಿ ಅಂತ ಹೇಳಿದ್ರು. ವಕ್ಫ್ ಆಸ್ತಿಗಳು ಇಲ್ಲದೆ ಅದು ರಕ್ಷಣೆ ಆಗೇ ಆಗ್ತದೆ. ಆದರೆ ಯಾವುದೂ ಕೂಡ ಅನ್ಯಾಯವಾಗಿ ರೈತರ ಜಮೀನುಗಳಾಗಲಿ ಇವತ್ತು ಖಾಸಗಿ ಜನರ ಜಮೀನಾಗಲಿ ಇವತ್ತು ಏನು 1974 1978 ಆಗಲಿ 2016 ಆಗಲಿ ಇವೆಲ್ಲವನ್ನು ಕೂಡ ಮತ್ತೆ ನಾವು ಪರಿಶೀಲನೆ ಮಾಡ್ತೀವಿ. ಅದರಲ್ಲಿ ಕೂಡ ಹೇಳ್ತೀನಿ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಗೊಂದಲ ಇದು ಒಂದು ಕಡೆ ಇದೆ, ಇನ್ನೊಂದು ಕಡೆ ಇದೆ, ಇನ್ನೊಂದು ಕಡೆ ಅದು ಕೂಡ ಮತಕ್ಷೇತ್ರದಲ್ಲೇ. ಇದರಿಂದ ಜಾಗೀರ್ದಾರ ಜಮೀನು ಅನ್ನೋದು ಒಂದು ದಿವಸ ಮಕ್ಕಳೇಶ್ವರದಲ್ಲಿ ಇದು ಮಾಡಿದ ಜಾಗೀರ್ದಾರ ವಾಸ್ತಿ ಅದು ತಲೆತರಾದ್ರ ಆಸ್ತಿಗಳ ಆಸ್ತಿ ಜಾಗೀರ್ದಾರ ಆಸ್ತಿ ಅದೊಂದು ಗೊಂದಲ ಇದೆ. ನಾನು ಖುದ್ದಾಗಿ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಪಡ್ಕೊಡ್ತೇವೆ. ಮುಖ್ಯವಾಗಿ ಒಂದು ದಿವಸ ಅಂದರೆ ಯಾವುದೇ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನಿಂದಾಗಿ ಯಾವುದೂ ಗೊಂದಲಗಳ ದಿವಸ ಏನೋ ಇದು ಒಂದು ಅನವಶ್ಯಕವಾಗಿ ಒಂದು ದಿವಸ ತಪ್ಪು ನಂಬುದ್ರೆ ಆಗಿರೋದ್ರಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ಅದನ್ನು ಬಿಟ್ಟರೆ ಯಾವುದು ಧನ್ಯವಾದ. ನಾನು ಹೇಳ್ತಾ ಇದ್ರಲ್ಲ, ಅದು ತಪ್ಪಾಗಿ ನಂಬುದನ್ನ ಮನವಾಳ ಗ್ರಾಮನೇ ಅಲ್ಲ, ಅದು 1200 ಎಕರೆ ಏನಿದೆಯಲ್ಲ, ದಟ್ ಈಸ್ 1200 ಎಕರೆಯಲ್ಲಿ 11 ಎಕರೆ ಬಿಟ್ಟರೆ
ಉಳಿದೆಲ್ಲವೂ ಕೂಡ ವಿಜಯಪುರ ನಗರದ ಮಹಾಲ್ಬಾಗಾಯತ್ ಏರಿಯಾ ಅಂತ ಬರ್ತದೆ. ಆ ಮಹಾಲ್ಬಾಗಾಯತ್ ಸರ್ವೆ ನಂಬರ್ಸು ಹನುವಾಡಾಗಿ ತಪ್ಪಾಗಿ ಕ್ರೂಸ್ ಆಗಿ ತ್ರಿಕೋಡ ಹನುವಾಡಾಗಿ ತಪ್ಪಾಗಿ ಕ್ರೂಸ್ ಆಗಿ 74 and 70. ಇದು ಹನುವಾಡ ಗ್ರಾಮಸ್ಥರ ಆ ರೈತರಿಗೆ ಗೊತ್ತಿರಲಿಲ್ಲ, ಬಟ್ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಆ ಟೈಮಲ್ಲಿ. ಈಗ ಅದನ್ನು ನೋಟಿಸ್ ಕೊಟ್ಟಮೇಲೆ ಅದು ನಮ್ಗೆ ವರ್ಕ್ ಫೋದು ಅಂತ ಹೇಳಿ ನೋಡಿದ್ರು. ಆ ನೋಟಿಸ್ನಲ್ಲಿ ಏನಾಗಿದೆ, ಸ್ವಾಭಾವಿಕವಾಗಿ ಆಸ್ ಪರ್ ದ ಗೆಜೆಟ್ ನೋಟಿಫಿಕೇಶನ್ ಆ ಸರ್ವೆ ನಂಬರ್ಸು ವಿಲೇಜ್ ಅಂತ ಕೊಟ್ಟಿದ್ದಾರೆ. ಹೊನ್ವಾಡ ಹೊನ್ವಾಡ ವಿಲೇಜ್ ಸರ್ವೆ ನಂಬರ್ಸೇ ಅಲ್ಲ ಅದು, ಅದು ಮಹಾಲ್ಬಾಗಾಯ ವಿಜಯಪುರ ನಗರ ಸರ್ವೆ ನಂಬರ್ಸ್. ಇಲ್ಲಿ ತನಕ ಯಾಕೆ ಗೊತ್ತಾಗಿಲ್ಲ ಅಂತ ಕೇಳಿರಲ್ಲ ನೀವು, ಇಲ್ಲಿ ತನಕ ಪ್ರಶ್ನೆ ಬಂದಿರಲಿಲ್ಲ. ಈಗ ಅದು ಸ್ಪಷ್ಟೀಕರಣ ಆಗಿದೆ. ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇದನ್ನು ಬಿಟ್ಟರೆ ತಿಂಗಳಿ ಬಿದ್ದಿರೋ ಒಂದು ಪ್ರಾಪರ್ಟಿ ಏನು ಇನಾಮದಾರ್ ಪ್ರಾಪರ್ಟಿನೋ ಜಾಗಿರದಾರ್ ಪ್ರಾಪರ್ಟಿ ಬಿಟ್ಟರೆ ಇವತ್ತು ಮೂರು ನಗರದಲ್ಲಿ ಬಿಟ್ಟರೆ ಯಾವುದು ಕೂಡ ದಿವಸ ಇದು ಆಗಿಲ್ಲ. ಎತ್ತಾಳವರು ಶೋ ಮಾಡಿದ್ದಾರೆ, ಸಂಸಮನೆ ಹತ್ತಿರ ಸಹ ಒಂದು ವೈಭವ ಕರೆಸಿದ್ದಾರೆ ಅದನ್ನು. ಮತ್ತು ಈಗ ರಾಷ್ಟ್ರೀಯ ಮಾಧ್ಯಮದಲ್ಲಿ ಇದರಲ್ಲಿ ಕೂಡ ಅವರು ರಾಷ್ಟ್ರೀಯ ಮಾಧ್ಯಮಗಳನ್ನ ಮಾಧ್ಯಮಗಳು ತಪ್ಪಿಲ್ಲ, ಯಾಕಂದರೆ ಅವ್ರು ನೋಟಿಸ್ ಕೊಟ್ಟಮೇಲೆ ಸ್ವಾಭಾವಿಕವಾಗಿ ಅವ್ರು ಮಾಧ್ಯಮಗಳನ್ನು ಮಾಡಿದ್ರು. ಅದು ಸರ್ಕು ಹೇಳ್ತಾ ಇತ್ತು ಇದು ತಪ್ಪಾಗಿ ನಂಬೋದನೇ ಆಗಿತ್ತು. ಇದು ವಕ್ಫದ್ದು ಸಂಬಂಧ ಏನದು ಒಂದು ಹೇಳ್ತೀನಿ ನಾನು. ವಿಜಯಪುರದಲ್ಲಿ ವಕ್ಫ್ ನಾನೀಗ ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡ್ತೀನಿ ಎಲ್ಲ ತಹಶೀಲ್ದಾರ್ಸ್ಗೆ, ಇಒಗಳಿಗೆ, ಎಸ್ಸಿಸ್ಗೆ, ಜಿಲ್ಲಾಧಿಕಾರಿಗಳ ನಿರ್ದೇಶನ ಕೊಟ್ಟಿದ್ದೀನಿ. ನಾನು ಎಲ್ಲವನ್ನ ತಂದುಕೊಂಡು 74, 78, 2016 ಎಲ್ಲವನ್ನು ಕೂಡ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಈ ವಕ್ಫ್ ಆಸ್ತಿಯಲ್ಲಿ ಒಂದು ದಿವಸ ಯಾವುದೂ ಕೂಡ ಹೇಳಿದ್ರು ಇನ್ನು ಎರಡು ಮೂರು ಹೊತ್ತು ಪಡಿಸಿದ್ರೆ ಎಲ್ಲರೂ ಕೂಡ ಆಗಿಲ್ಲ. ಅದಾಗಿಲ್ಲೂ ಕೂಡ ನಾನು ಕ್ಯಾಟಗರಿಕಲ್ಲಿ ಹೇಳ್ತಿದ್ದೀನಿ, ನಾನೇ ಸರ್ವೆ ಮಾಡ್ತಾ ಇದ್ದೀನಿ, ಸಭೆ ಮಾಡಿ ಎಲ್ಲವನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಒಂದು ಚೆಕ್ ಲಿಸ್ಟು ಕೊಟ್ಟಿದ್ದೀನಿ ನನಗೆ ಹೋಗುವಾಗ 74ನಲ್ಲಿ ಎಷ್ಟಿತ್ತು, 78ನಲ್ಲಿ ಎಷ್ಟಾಯಿತು, 74ದಲ್ಲಿ 78 ಹೆಂಗಾಯಿತು, 2016 ಕನ್ಸೆಂಟ್ ಮೂಲಕ ಏನೇನಾಗಿದ್ದಾವಲ್ಲ ಅದನ್ನೆಲ್ಲವನ್ನು ಕೂಡ ತೆಗೆದು ಅದಕ್ಕೆಲ್ಲ ದಾಖಲಾತಿಗಳನ್ನ, ರೆವಿನ್ಯೂ ದಾಖಲಾತಿಗಳನ್ನ ಎಲ್ಲವನ್ನು ಕೂಡ ನನಗೆ ಕೊಡಲಿಕ್ಕೆ ಹೇಳಿದ್ದೀನಿ. ಲೀಗಲ್ ಆಗಿರೂ ಕೂಡ ಒಪಿನಿಯನ್ಸ್ ಅನ್ನು ತೊಗೊಂಡು ಅದನ್ನೆಲ್ಲ ಕೂಡ ವೆರಿಫೈ ಮಾಡಿ ಅದನ್ನು ಇದು ಮಾಡ್ತೀವಿ. ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ಒಂದೇ ಒಂದು ಇಂಚು ನಾನು ಹೇಳ್ತೀನಲ್ಲ, ಒಂದೇ ಒಂದು ಇಂಚು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹೇಳ್ತಾ ಇದ್ದೇನೆ, ರೈತರದಾಗಲಿ ಖಾಸಗಿಯವ್ರದ್ದಾಗಲಿ ವಕ್ಫ್ ಆಸ್ತಿ ಇಲ್ಲದಂಥ ಆಸ್ತಿಗಳನ್ನ ಇವತ್ತು ವಕ್ಫ್ಗೆ ಅದು ಬರ್ಗೋದಿಲ್ಲ. ರೈತರನ್ನ ಹೇಳ್ತಾ ಇದ್ದಾರೆ, ರೈತರದ್ದು ಯಾವುದನ್ನು ಕೂಡ ಈಗ ಪ್ರಶ್ನೆ ಬರೋದಿಲ್ಲ. ಈಗ ವಕ್ಫ್ ಆಸ್ತಿಗಳು ವಕ್ಫ್ ಆಸ್ತಿ ಜೊತೆ ಇದಾವೆ, ಈ ಗೊಂದಲ ಆಗಿದ್ದು ಬಿಟ್ಟರೆ ಬ್ಯಾರ್ಲಿನ ಕೂಡ ಗೊಂದಲ ಇಲ್ಲ. ಅಲ್ಲಿ ತೇಜಸ್ವಿ ಸೂರಿ ಈಗ ಬಂದಿದ್ದಾರೆ ರಾಜಕೀಯ ಮಾಡೋಕ್ಕೆ, ನಾನು ಅವತ್ತೇ ಹೇಳಿದ್ದೀನಿ, ಅವತ್ತು ಹೇಳೋದು ಅಷ್ಟೇ ಅಲ್ಲ, ಸ್ಟೇಟ್ಮೆಂಟ್ ವಿಷಯ ಮಾಡಿದ್ದೀನಿ, ಟ್ವೀಟು ಮಾಡಿದ್ದೀನಿ. ಓಕೆ, ಸೊ ಹೀಗಾಗಿ ಕನ್ಕ್ಲೂಡಿಂಗ್ ಇಷ್ಟ ಹೇಳ್ತೀನಿ, ಒಂದೇ ಒಂದು ಇಂಚು ಆಸ್ತಿನೂ ಕೂಡ ಇದರಲ್ಲಿ ಎತ್ತಾಳವರು ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ಈಗ ಇತ್ತೀಚೆಗೆ ತೇಜಸ್ವಿ ಸೂರ್ಯವರಿಗೆ ಬಿಜಾಪುರದಲ್ಲಿ ವಕ್ಫ್ ಆಸ್ತಿ ಬಗ್ಗೆ ಅವ್ರು ಗಮನ ಹರಿಸಿದ್ದಾರೆ. ಒಂದು ಹೇಳ್ತೀನಿ, ತೇಜಸ್ವಿ ಸೂರ್ಯವರಾಗಲಿ ಮಾಧ್ಯಮದವರೇ ಆಗಲಿ, ಒಂದೇ ಒಂದು ಇಂಚು ಇವತ್ತು ರೈತರ ಜಮೀನುಗಳಾಗಲಿ ಪಾಪ ಅಥವಾ ಯಾರೇ ಖಾಸಗಿ ಜಮೀನು ಒಪ್ಪಿಗೆ ಬಗ್ಗದಿಲ್ಲ, ಹೋಗ್ಲಿಕ್ಕೆ ನಾನು ಬಿಡೋದು ಇಲ್ಲ.